हाय फ्रेंड्स नमस्कार नानिवत्तु हसी हलसंदे काळु सांबार माड्ता इदीनि अदक्केनेनु बेकु अंत नोडोण नानिल्लि हसी हलसंदे काळन्न बिडिसिट्कोंडिदीनि ಜೊತೆಗೆ ನಾನು ಮೂಲಂಗಿನೂ ಹಾಕ್ತಾ ಇದ್ದೀನಿ ತುಂಬ ರುಚಿ ಇರುತ್ತೆ ಹಾಗಾಗಿ ನಾನು ಮೂಲಂಗಿ ಹಾಕ್ತಾ ಇದ್ದೀನಿ ಇನ್ನು ರುಬ್ಲಿಕ್ಕೆ ನಾನಿದು ಮಟನ್ ಸಾಂಬಾರ್ ಪುಡಿ ಮಟನ್ ಸಾಂಬಾರ್ ಪುಡಿ ಅಂದರೆ ಧನಿಯಾ ಮತ್ತು ಮೆಣಸಿನಕಾಯಿ ಒಟ್ಟಿಗೆ ಬಿಡಿಸಿಟ್ಕೊಂಡಿದ್ದೀನಿ ನಾನಿದು ತೆಂಗಿನಕಾಯಿ ಈರುಳ್ಳಿ ಟೊಮೊಟೊ ಕಡಲೆ ಕೊತ್ತಂಬರಿ ಸೊಪ್ಪು ಶುಂಠಿ ಲವಂಗ ಚಕ್ಕೆ ಇದಿಷ್ಟು ರುಬ್ಕೋಬೇಕಾಗತ್ತೆ ಒಗ್ಗರಣೆಗೆ ಈರುಳ್ಳಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಇಟ್ಕೊಂಡಿದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಈಗ ಇದನ್ನು ರುಬ್ಕೊಂಬಿಡೋಣ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲೇ ಮಾಡ್ಕೊಂಡ್ರೆ ಬೇಗ ಆಗುತ್ತೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಇವಾಗ ಸಾಸಿವೆ ಹಾಕೊಂಬಿಡೋಣ ಈರುಳ್ಳಿ ಹಾಕೊಂಬಿಡೋಣ ಸ್ವಲ್ಪ ಫ್ರೈ ಆಗಬೇಕಾಗತ್ತೆ ಎಣ್ಣೆಲಿ ಹಲಸಂದೆ ಕಾಳು ಹಾಕೊಂಬಿಡೋಣ ಇದ್ರ ಜೊತೆಗೇ ಮೂಲಂಗಿನೂ ಸೇರಿಸ್ಕೊಂಬಿಡೋಣ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕಾಗತ್ತೆ ಜೊತೆಗೇ ಟೊಮೊಟೊ ಸೇರಿಸ್ಕೊಂಬಿಡೋಣ ಎಣ್ಣೆಲಿ ಫ್ರೈ ಆಗಲಿ ಇದು ಸ್ವಲ್ಪ ಇದಾಗಿದೆ ಇದು ರುಬ್ಬಿದಿನೆಲ್ಲ ಖಾರ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಸೇರಿಸ್ಕೊಂಬಿಡೋಣ ನನಗೆ ಸ್ವಲ್ಪ ನೀರು ಬೇಕಾಗುತ್ತೆ ಇದಕ್ಕೆ ಇವಾಗ ಉಪ್ಪು ಸೇರಿಸ್ಕೊಂಬಿಡೋಣ ಒಂದ್ಸರಿ ಮಿಕ್ಸ್ ಮಾಡಿ ಒಂದರಿಂದ ಎರಡು ವಿಷಲ್ಲಿ ಹಾಕಿರ್ತೀನಿ ನಾನು ಮಸಾಲೆ ಸಾಂಬಾರು ಆಗಿರೋದ್ರಿಂದ ತುಂಬ ಗಟ್ಟಿ ಬೇಕಾಗತ್ತೆ ಆಗಿದೆಯಾ ನೋಡೋಣ ಇದು ತುಂಬ ಚೆನ್ನಾಗಾಗಿದೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಇವಾಗ ನೋಡಿದ್ರಲ್ಲ ಎಷ್ಟು ಗಟ್ಟಿ ಸಾಂಬಾರಾಗಿದೆ ಅಂತ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತ ನೋಡಿದ್ರಲ್ಲ ಇದು ಮುದ್ದೆ ಚಪಾತಿ ಇಡ್ಲಿ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ನಿಮ್ಮನೇಲಿ ಒಮ್ಮೆ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು